ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಏರ್ಪಡಿಸಿದ ಕನ್ಹಯ್ಯ ಕುಮಾರ್ ಉಪನ್ಯಾಸ ಕಾರ್ಯಕ್ರಮ ರದ್ದು, ವಿವಿಯಲ್ಲಿ ಸೆಕ್ಷನ್ 144 ಜಾರಿ, ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ. ವಿಕಲಚೇತನರಿಗೆ ಸಮಾಜದ ಅನುಕಂಪ ಬೇಕಾಗಿಲ್ಲ, ಅವರಲ್ಲಿ ಹುದುಗಿರುವ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವಕಾಶ ಕೊಡಬೇಕು. ಕೆಆರ್ಪೇಟೆಯಲ್ಲಿ ವಿನಯ್ ಕುಮಾರ್ ಸುವರ್ಣ ಅಭಿಮತ. ನೆರೆ ಸಂತ್ರಸ್ತರ ಶಿರಹಟ್ಟಿ ಗ್ರಾಮದಲ್ಲಿ ತಪ್ಪು ಸರ್ವೆ ಮಾಡಿದ್ದಾರೆ, ಅದನ್ನ ಮರು ಸರ್ವೆ ಮಾಡಿ ಸರಿಪಡಿಸಬೇಕು. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ, ಗ್ರಾಮಸ್ಥರ ಆಕ್ರೋಶ. ಈಗ ವಾರ್ತೆಗಳ ವಿವರ. ಸರ್ಕಾರದಿಂದ ಕಾರ್ಯಕ್ರಮ ಕನ್ಹಯ್ಯ ಕಾರ್ಯಕ್ರಮ ರದ್ದು ಮಾಡಲು ಮೌಖಿಕ ಆದೇಶ ಬಂದಿದೆ. ಸರ್ಕಾರದ ಅಡಿಯಲ್ಲಿ ವಿಶ್ವವಿದ್ಯಾಲಯ ನಡೆಯುತ್ತಿದೆ, ಹೀಗಾಗಿ ಅವರ ಆದೇಶದ ಮೇರೆಗೆ ನಾವು ನಡೆಯುತ್ತೇವೆಂದು ಪ್ರಭಾರಿ ಕುಲಪತಿಗಳಾದ ಪ್ರೊಫೆಸರ್ ಪರಿಮಳ ಅಂಬೇಕರ್ ತಿಳಿಸಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆವರಣದಲ್ಲಿ ಆಯೋಜಿಸಿದ ಮುಖಂಡ ಕನ್ಹಯ್ಯ ಕುಮಾರ್ ಅವರ ಕಾರ್ಯಕ್ರಮವನ್ನು ಮತ್ತೆ ದಿಢೀರ್ ರದ್ದು ಮಾಡಲಾಗಿರುವ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿ, ಸಿಂಡಿಕೇಟ್ ಸಭೆ ಕರೆದು ಲಾ ಆಂಡ್ ಆರ್ಡರ್ ಸಮಸ್ಯೆ ಆಗಬಹುದು ಅಂತ ಹೇಳಲಾಯಿತು. ನಂತರ ವಿದ್ಯಾರ್ಥಿಗಳ ಆಗ್ರಹದ ಮೇಲೆ ಕಂಡೀಷನ್ ಹಾಕಿ ಅನುಮತಿ ನೀಡಲಾಗಿತ್ತು, ಆದರೆ ವಿಶ್ವವಿದ್ಯಾಲಯ ತೊಂದರೆಗೊಳಗಾಗಬಹುದು ಅಂತ ಅನುಮತಿ ರದ್ದು ಮಾಡಿದ್ದೇನೆ, ಹೀಗಾಗಿ ಹಿಂಪಡೆಯುವುದೇ ಸೂಕ್ತ ಅಂತ ಹಿಂಪಡೆದಿದ್ದೇವೆ. ಸರ್ಕಾರದಿಂದ ಕನ್ನಯ್ಯ ಕಾರ್ಯಕ್ರಮ ರದ್ದು ಮಾಡಲು ಮೌಖಿಕ ಆದೇಶ ಬಂದಿದೆ. ಸರ್ಕಾರದ ಅಡಿಯಲ್ಲಿ ವಿಶ್ವವಿದ್ಯಾಲಯ ನಡೆಯುತ್ತಿದೆ, ಹೀಗಾಗಿ ಅವರ ಆದೇಶದ ಮೇರೆಗೆ ನಾವು ನಡೆಯುತ್ತೇವೆ ಎಂದು ಪ್ರಭಾರಿ ಕುಲಪತಿಗಳು ಪ್ರೊಫೆಸರ್ ಪರಿಮಳ ಅಂಬೇಕರ್ ತಿಳಿಸಿದ್ದಾರೆ. ಎಲ್ಲ ತಿಳಿದಿರೋ ಹಾಗೆ ನಿನ್ನೆ ನಾವು ಸಿಂಡಿಕೇಟ್ ಸಭೆಯನ್ನು ಕರೆದಿದ್ವಿ. ಅಂದರೆ ಈ ಅಂಬೇಡ್ಕರ್ ಸ್ಟಡಿ ಚೇರ್ ಕಡೆಯಿಂದ ಹಮ್ಮಿಕೊಳ್ಳಲಾದಂತಹ ಈ ಉಪನ್ಯಾಸವನ್ನು ಕನ್ಹಯ್ಯ ಕುಮಾರ್ ಅವರನ್ನು ಕರೆಸಿ ಮಾಡುವ ಉಪನ್ಯಾಸವನ್ನು ನಡೆಸಬೇಕು ಬೇಡವೋ ಅಂತ ಒಂದು ನಾವು ನಿರ್ಣಯವನ್ನು ತೆಗೆದುಕೊಳ್ಳೋಕ್ಕೆ ಸಿಂಡಿಕೇಟ್ ಸಭೆಯನ್ನು ಕರೆದಿದ್ವಿ. ಸಿಂಡಿಕೇಟ್ನಲ್ಲಿ ನಾವು ಬಹಳ ಕೂಲಂಕಷವಾಗಿ ಚರ್ಚೆ ಮಾಡಿ ಕರೆಸಿದರೆ ತೊಂದರೆಗಳಾಗಬಹುದು, ಲಾ ಆ್ಯಂಡ್ ಆರ್ಡರ್ ಪ್ರಶ್ನೆಯೂ ಬರ್ತದೆ, ಬೇರೆ ಎಲ್ಲ ಒಂದು ವಿಚಾರಧಾರೆಯ ಬೇರೆ ವಿಚಾರಧಾರೆಯ ವ್ಯಕ್ತಿಗಳನ್ನು ಪರಿಗಣಿಸಬೇಕಾಗ್ತದಂತ ಎಲ್ಲ ನಿರ್ಣಯ ತೆಗೆದುಕೊಂಡ ಮೇಲೂ ಕೂಡ ಆಮೇಲೆ ಮತ್ತೊಮ್ಮೆ ವಿಚಾರ ಮಾಡಿ ಒಂದು ಕಂಡೀಷ್ನಲ್ ಆಗಿ ಕೊಡೋಣ ಅಂತ ಒತ್ತಡ, ವಿದ್ಯಾರ್ಥಿಗಳ ಒತ್ತಡ ಸ್ವಲ್ಪ ಜಾಸ್ತಿ ಇರೋದರಿಂದ ಒಂದು ವಿದ್ಯಾರ್ಥಿಗಳ ಒಂದು ಡಿಮಾಂಡ್ಗೆ ಒಂದು ಸ್ವಲ್ಪ ಕಿವಿಗೊಟ್ಟು ನೋಡೋಣ, ಕಂಡೀಷನಲ್ ಆಗಿ ಕೊಡೋಣ ವೇದಿಕೆ ಮುಖಾಂತರ ಯಾವ ಥರ. ತಾಲೂಕು ಆಡಳಿತವು ಆಯೋಜಿಸಿದ್ದ ವಾಲ್ಮೀಕಿ ಜಯಂತಿ ಸಮಾರಂಭವು ಸಡಗರ ಸಂಭ್ರಮದಿಂದ ಜರುಗಿತು. ಮಂಡ್ಯ ಕೃಷ್ಣರಾಜಪೇಟೆ ಪಟ್ಟಣದ ಮೈಸೂರು ರಸ್ತೆಯ ಎಂಕೆ ಬೊಮ್ಮೇಗೌಡ ವೃತ್ತದಿಂದ ಆರಂಭವಾದ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರದ ತೆರೆದ ವಾಹನದ ಮೆರವಣಿಗೆಯು ಜಾನಪದ ಕಲಾತಂಡಗಳೊಂದಿಗೆ ಅದ್ದೂರಿಯಾಗಿ ನಡೆಯಿತು. ಅನರ್ಹ ಶಾಸಕ ಡಾಕ್ಟರ್ ನಾರಾಯಣಗೌಡ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಸಮಾಜಕ್ಕೆ ರಾಮಾಯಣ ಮಹಾಗ್ರಂಥವನ್ನ ಕೊಡುಗೆಯಾಗಿ ನೀಡಿದ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರು ಸಾಮಾನ್ಯ ಬೇಡಕುಲದಲ್ಲಿ ಹುಟ್ಟಿದ್ರು, ಇಡೀ ನಾಡಿಗೆ ಬೇಕಾದ ರಾಮಾಯಣ ಗ್ರಂಥವನ್ನ ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ. ನಮ್ಮ ನಿಜ ಜೀವನದ ಸಮಾಜದಲ್ಲಿನ ವ್ಯಕ್ತಿಗಳ ಪಾತ್ರವನ್ನ ಕಣ್ಣಿಗೆ ಕಟ್ಟುವ ಹಾಗೆ ರಚಿಸಿರುವ ವಾಲ್ಮೀಕಿ ಮಹರ್ಷಿಗಳ ಜೀವನದ ಆದರ್ಶಗಳನ್ನ ಯುವಜನರು ಕಡ್ಡಾಯವಾಗಿ ಪಾಲಿಸುವ ಮೂಲಕ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಅನರ್ಹ ಶಾಸಕ ಡಾಕ್ಟರ್ ನಾರಾಯಣಗೌಡ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಂ ಶಿವಮೂರ್ತಿ, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಡಾಕ್ಟರ್ ಮನುಕುಮಾರ್, ಸಬ್ ಇನ್ಸ್ಪೆಕ್ಟರ್ ದುಳ್ಜಪ್ಪ ನಾಯಕ್, ಪುರಸಭೆ ಸದಸ್ಯೆ ಮಹಾದೇವಿ ನಂಜುಂಡ ಸೇರಿದಂತೆ ಸಮಾಜದ ನೂರಾರು ಬಂಧುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ನನ್ನ ಪ್ರೀತಿ ಪ್ರಕಾಶ್.
ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಮಿನಿ ವಿಧಾನಸೌಧದಲ್ಲಿ ಸ್ವಚ್ಛತೆ ಇಲ್ಲದೆ ಸುದ್ದಿಯನ್ನ ಮಾಡಿದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಮಿನಿ ವಿಧಾನಸೌಧದಲ್ಲಿ ಶೌಚಾಲಯಕ್ಕಾಗಿ ಜನರು ಪರದಾಡುವಂತಾಗಿತ್ತು. ತಹಸೀಲ್ದಾರ್ ಕಚೇರಿಯ ಸುದ್ದಿ ಮಾಡಿದ ನಂತರ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಶೌಚಾಲಯಗಳನ್ನ ಸ್ವಚ್ಛ ಮಾಡಿ ಮತ್ತು ಗುಟ್ಕಾ ತಂಬಾಕು ತಿಂದು ಉಗುಳುವವರಿಗೆ 500 ರೂಪಾಯಿ ದಂಡ ವಿಧಿಸಲಾಗುವುದು ಎಂದು ಬೋರ್ಡ್ ಅಂಟಿಸಿ ಶೌಚಾಲಯಗಳಿಗೆ ಬೀಗ ಹಾಕಿದ್ದಾರೆ. ಕೃಷಿ ಆಧಾರಿತವಾದ ನಮ್ಮ ದೇಶದಲ್ಲಿಯೇ ಸಾಕಷ್ಟು ಹಾಲನ್ನು ಉತ್ಪಾದನೆ ಮಾಡಲಾಗುತ್ತಿದೆ. ಆದ್ದರಿಂದ ಬೇರೆ ದೇಶದಿಂದ ತೆರಿಗೆ ರಹಿತವಾಗಿ ಹಾಲನ್ನು ಆಮದು ಮಾಡಿಕೊಳ್ಳುವ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರ ಕೈಬಿಡಬೇಕೆಂದು ಆಗ್ರಹಿಸಿ ಬೆಳಗಾವಿ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದಿಂದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಮಾಡುತ್ತಿರುವ ವಿಭಿನ್ನ ಪ್ರತಿಭಟನೆ ಬೆಳಗಾವಿಯಲ್ಲಿ ಕಂಡುಬಂತು. ತೆರಿಗೆ ರಹಿತ ಕ್ಷೀರ ಉತ್ಪನ್ನ ಆಮದು ನೀತಿಯನ್ನು ಖಂಡಿಸಿ ಜಿಲ್ಲೆಯ ಹಾಲು ಉತ್ಪಾದಕರ ಬೀದಿಗಿಳಿದು ಎಮ್ಮೆಯ ಹಾಲನ್ನ ಕರೆಯುವುದರ ಮೂಲಕ ನಮ್ಮ ದೇಶದಲ್ಲಿಯೇ ಸಾಕಷ್ಟು ಹಾಲು ಉತ್ಪಾದನೆಯಾಗುತ್ತಿದೆ, ಅಂತಾರಾಷ್ಟ್ರೀಯ ಆಮದು ಬೇಕಿಲ್ಲ ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ನಗರದ ರಾಣಿ ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನಾ ರ್ಯಾಲಿಯು ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಮನವಿ ಸಲ್ಲಿಸಿದ ಅವರು, ಯಾವುದೇ ರೀತಿಯಲ್ಲಿ ತೆರಿಗೆ ಇಲ್ಲದೆ ವಿದೇಶದಿಂದ ಹಾಲನ್ನು ಆಮದು ಮಾಡಿಕೊಳ್ಳಲು ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ. ಇದರಿಂದ ನಮ್ಮ ಹಾಲು ಉತ್ಪಾದಕರಿಗೆ ತೊಂದರೆಯಾಗುವ ಸಾಧ್ಯತೆ ಇದೆ. ಹೀಗೆ ಆದರೆ ನಮ್ಮ ರೈತರು ತಮ್ಮ ಆಕಳು ಎಮ್ಮೆಗಳನ್ನು ಮಾರುವ ದುಸ್ಥಿತಿ ಎದುರಾಗಲಿದೆ. ಆದ್ದರಿಂದ ಕೇಂದ್ರ ಸರ್ಕಾರ ನಿರ್ಧಾರದಿಂದ ಹಿಂದೆ ಸರಿಯಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಕೆಎಂಎಫ್ ನಿರ್ದೇಶಕರು, 100 ಹಾಲು ಉತ್ಪಾದಕರು ಭಾಗಿಯಾಗಿದ್ದರು. ಅಂತಂದ್ರೆ ಇವತ್ತ ಪ್ರಾದೇಶಿಕ ಸಮರ್ಥ ಆರ್ಥಿಕ ನೀತಿ ಅನ್ನುವಂತ ಒಂದು ವಿದೇಶಿ ನೀತಿಯ ಒಂದು ಒಪ್ಪಂದ ಐತಿ. ಅದು ಒಪ್ಪಂದ ಏನಪ್ಪ ಅಂತಂದ್ರೆ, ಹೊರದೇಶದಿಂದ ಬರ್ತಕ್ಕಂಥ ವಸ್ತುಗಳಿಗೆ ಯಾವುದೇ ಟ್ಯಾಕ್ಸ್ ಇಲ್ಲ, GST ಇಲ್ಲ, ಏನೇ ಇಲ್ಲ. ಯಾಕಂತಂದ್ರೆ ಈ ಬರ್ತಕ್ಕಂಥ ನಮ್ಮ ಮೇನ್ ಅಂತಂದ್ರೆ ಹಾಲಿನ ಉತ್ಪನ್ನ, ಹಾಲು. ಹಾಲಿಗೆ 60-70% ಟ್ಯಾಕ್ಸ್ ಇತ್ತು. ಈಗ ವಿದೌಟ್ ಟ್ಯಾಕ್ಸ್ ಅಂತಂದ್ರೆ ಹೊರದೇಶದಿಂದ ಬರ್ತಕ್ಕಂಥ ಹಾಲು ನಮ್ಮ ದೇಶಕ್ಕೆ ಸೇರ್ಕೊಂತು ಅಂತಂದ್ರೆ ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಹಾಲಿನ ರೈತರಿಗೆ ಬಹಳ ತೊಂದರೆ ಆಗ್ತೈತಿ ಅನ್ನೋ ಒಂದು ಉದ್ದೇಶದಿಂದ ಆ ನೀತಿಯನ್ನು ಕೈ ಬಿಡಬೇಕಂತೇಳಿ ಕೇಂದ್ರ ಸರ್ಕಾರಕ್ಕೆ ನಾವು DC ಅವರ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀವಿ. ಏಕೆ ಅಂತಂದ್ರೆ ಇವತ್ತು ಹಾಲು ಪ್ರತಿಯೊಬ್ಬ ಕೂಲಿಕಾರರಿಬಾರ್ದು ಬಡ ರೈತರ ಒಂದು ಆದಾಯದ ಒಂದು ಮೂಲ ಬಂಡವಾಳವಾಗಿದೆ. ಇವತ್ತು ಹೈನುಗಾರಿಕೆ ಇಲ್ಲ ಅಂತಂದ್ರೆ ರೈತನ ಒಂದು ಜೀವನವೇ ಇಲ್ಲದಂತ ಒಂದು ಪರಿಸ್ಥಿತಿ ಐತಿ. ಅದು ಈಗ ಸಮಗ್ರ ಖಾನಾಪುರ ತಾಲೂಕಿನ ದಕ್ಷಿಣ ಕಾಶ್ಮೀರ ಪ್ರಖ್ಯಾತಿ ಹೊಂದಿದ ಕ್ಷೇತ್ರ ಪಾಲಾಸಿಕ ಹಲಸಿಯಲ್ಲಿ ಜಾತ್ರೆಯ ವೈಭವ ಮನೆ ಮಾಡಿತ್ತು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಲಸಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಹಾಗೂ ಭೂವರಹ ದೇವಸ್ಥಾನದ ಜಾತ್ರೆ ನಡೆಯುತ್ತಿದ್ದು, ವಿಶೇಷವಾಗಿ ಹೋಮ ಹಾಗೂ ಪೂಜೆಯನ್ನು ನೆರವೇರಿಸುವುದರ ಮುಖಾಂತರ ವಿಜೃಂಭಣೆಯಿಂದ ರಥೋತ್ಸವ ನಡೆಸುವ ಮುಖಾಂತರ ಅಧಿಕೃತವಾಗಿ ಜಾತ್ರೆಗೆ ಚಾಲನೆ ನೀಡಿದರು. ಈ ಜಾತ್ರೆ 5 ದಿನಗಳ ಕಾಲ ನಡೆಯಲಿದ್ದು, ಪ್ರತಿದಿನ ವಿಶೇಷ ಪೂಜೆ ಹಾಗೂ ಮಂಗಳಾರತಿಯನ್ನು ಮಾಡುವುದು ಹಾಗೂ ಕುಸ್ತಿ ಪಂದ್ಯಾವಳಿಗಳು ಹಾಗೂ ಕೀರ್ತನೆಗಳು ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗವಹಿಸುವ ನಿರೀಕ್ಷೆ ಇದೆ. ದೇವಸ್ಥಾನದ ಹಳೆಯ ರಥ ಶಿಥಿಲಾವಸ್ಥೆಯಲ್ಲಿದ್ದ ಕಾರಣ ರಥವನ್ನು ನೂತನವಾಗಿ ಹೊಸದಾಗಿ ನಿರ್ಮಿಸಿದ್ದು, ಗ್ರಾಮದ ಶ್ರೀರಾಮಪ್ಪ ಗುಂಜಪ್ಪ ಸುತಾರಿಯವರು ತಮ್ಮ ಕೈಚಳಕದಿಂದ ಸುಂದರವಾದ ಕಲಾಕೃತಿಗಳನ್ನು ನಿರ್ಮಿಸಿ ಅಚ್ಚುಕಟ್ಟಾಗಿ ರಥ ನಿರ್ಮಿಸುವ ಕೆಲಸ ಮಾಡಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದೆ. ಮಂಡ್ಯ ಕೃಷ್ಣರಾಜಪೇಟೆ ಪಟ್ಟಣದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜನಮಂಗಳ ಕಾರ್ಯಕ್ರಮದ ಅಡಿಯಲ್ಲಿ ತಾಲೂಕಿನ 53 ವಿಕಲಚೇತನರಿಗೆ ಸಾಧನ ಸಲಕರಣೆಗಳನ್ನು ತಹಸೀಲ್ದಾರ್ ಎಂ ಶಿವಮೂರ್ತಿ ವಿತರಿಸಿದರು. ತಾಲೂಕಿನ 53 ವಿಕಲಚೇತನರಿಗೆ ಸಾಧನ ಸಲಕರಣೆಗಳನ್ನು ತಹಸೀಲ್ದಾರ್ ಎಂ ಶಿವಮೂರ್ತಿ ವಿತರಿಸಿದರು. ಧರ್ಮಾಧಿಕಾರಿಗಳಾದ ರಾಜಶ್ರೀ, ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ದೂರದೃಷ್ಟಿಯ ಫಲವಾಗಿ ಒಂದು ಸರ್ಕಾರವು ಮಾಡಲಾಗದ ಸೇವಾ ಕಾರ್ಯಕ್ರಮವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಮಾಡುತ್ತಿದೆ. ವಿಕಲಚೇತನರ ಆರೋಗ್ಯವಂತ ಸ್ವಾಭಿಮಾನಿ ಜೀವನಕ್ಕೆ ಅವಶ್ಯಕವಾಗಬೇಕಾದ ವೀಲ್ಚೇರ್, ವಾಟರ್ ಬೆಡ್, ಅಂಧರ ವಾಕಿಂಗ್ ಸ್ಟಿಕ್, ಕಿವಿಯ ಸಾಧನ ಉಪಕರಣ ಸೇರಿದಂತೆ ಟ್ರೈಸಿಕಲ್ಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಯೋಜನೆಯ ಜಿಲ್ಲಾ ನಿರ್ದೇಶಕ ವಿನಯ್ ಕುಮಾರ್ ಸುವರ್ಣ ಮಾತನಾಡಿ, ವಿಕಲಚೇತನರಿಗೆ ಸಮಾಜದ ಅನುಕಂಪ ಬೇಕಾಗಿಲ್ಲ. ಅವರಲ್ಲಿ ಹುದುಗಿರುವ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವಕಾಶಗಳನ್ನು ಒದಗಿಸಿಕೊಟ್ಟು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರೆ ಆಗ ಮಾತ್ರ ವಿಕಲಚೇತನರಿಗೆ ಸ್ವಾಭಿಮಾನ, ಸ್ವಾವಲಂಬನೆಯ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಸಂದರ್ಭದಲ್ಲಿ ಕೆಲವು ಕುಟುಂಬಗಳಲ್ಲಿ
ಒಂದು ವೈಯಕ್ತಿಕವಾಗಿ ತಕ್ಷಣ ಹೇಳುವುದಾದ್ರೆ ಏನೋ ಒಂದು ಕೆಲಸ ಕಾರ್ಯಗಳಿಗೆ ಹೋಗಿ ಅಥವಾ ಏನೋ ಒಂದು ಅವಘಡಗಳಿಂದ ಕೆಲವು ವ್ಯಕ್ತಿಗಳಿಗೆ ಅಂಗವೈಕಲ್ಯತೆ ಆಗಿ ಇವತ್ತು ತನ್ನ ಜೀವನವನ್ನೇ ಬಹಳ ಕಷ್ಟದಲ್ಲಿ ಕಳೆಯುವಂತಹ ಪರಿಸ್ಥಿತಿಯನ್ನು ನಾವು ಕೆಲವು ಫೀಲ್ಡ್ಗಳಿಗೆ ಹೋದಾಗ ನೋಡ್ತೇವೆ. ಬಹುಶಃ ಅವರ ಒಂದು ಜೀವನ ಇನ್ನಷ್ಟು ಸ್ವಲ್ಪ ಒಳ್ಳೆದಾಗಲಿಕ್ಕೆ ಅವರಿಗೆ ಕೆಲವು ಮೂಲ ಪರಿಕರಗಳ ಅವಶ್ಯಕತೆ ಇರ್ತದೆ. ಬಹುಶಃ ಇಂಥದ್ರಲ್ಲಿ ಇಂತಹ ಸಮಸ್ಯೆಗಳಿಗೆ ಅವರ ಆರ್ಥಿಕ ಸ್ಥಿತಿ ಕೂಡ ಬಹಳ ಕಷ್ಟ, ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರ ಸ್ಥಿತಿಗತಿಗಳನ್ನ ಸಮಾಜಕ್ಕೆ ಮತ್ತೆ ಸರ್ಕಾರಕ್ಕೆ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಗಮನಕ್ಕೆ ತರೋದ್ರ ಮೂಲಕ ಇವತ್ತು ಮೊದಲನೇ ಕಂತು 53 ಜನ ಫಲಾನುಭವಿಗಳಿಗೆ ಒಂದು ಸಾಧನೆ ಸಲಕರಣೆಗಳನ್ನ ವಿತರಣೆ ಮಾಡೋದ್ರ ಮೂಲಕ ಈಗಾಗಲೇ ಸಾಹೇಬರು ಹೇಳಿದ್ರು, ಒಂದು ಸರ್ಕಾರ ಮಾಡೋದಕ್ಕೆ ಆಗದೇ ಇರುವಂತಹ ಕೆಲಸವನ್ನ ರಾಜರ್ಷಿಗಳಾದ ವೀರೇಂದ್ರ ಹೆಗ್ಗಡೆ ಅವರು ಇವತ್ತು ನಮ್ಮ ಕೆಆರ್ ಪೇಟೆ ತಾಲೂಕಿಗೆ ವಿಶೇಷವಾಗಿ 7 ವರ್ಷಗಳ ಹಿಂದೆ ನಮ್ಮ ಕೆಆರ್ ಪೇಟೆ ತಾಲೂಕಿನ ಹೆಣ್ಣು ಮಕ್ಕಳ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇತ್ತು ಇವತ್ತು ನಮ್ಮ ಗ್ರಾಮ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶಿರಹಟ್ಟಿ ಗ್ರಾಮಸ್ಥರು ಮುಳುಗಡೆಯಾದ ಎಲ್ಲಾ ಪ್ರದೇಶದಲ್ಲಿ ಸರ್ವೆ ಕಾರ್ಯ ಸರಿಯಾಗಿ ಮಾಡಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಮುಳುಗಡೆಯಾದ ಎಲ್ಲಾ ಪ್ರದೇಶದಲ್ಲಿ ಸರ್ವೆ ಮಾಡುವ ಅಧಿಕಾರಿಗಳು ತಪ್ಪು ಸರ್ವೆ ಮಾಡಿದ್ದಾರೆ. ಅದೇ ರೀತಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶಿರಹಟ್ಟಿ ಗ್ರಾಮದಲ್ಲಿಯೂ ಕೂಡ ಅದೇ ರೀತಿ ಆಗಿದೆ. ಅದಕ್ಕೆ ಆಕ್ರೋಶಗೊಂಡ ಗ್ರಾಮಸ್ಥರು ತಹಸೀಲ್ದಾರ್ ಅವರಿಗೆ ಮನವಿ ಕೊಟ್ಟು ಸರಿಪಡಿಸಬೇಕೆಂದು ಹೇಳಿದರು. ತಹಸೀಲ್ದಾರ್ ಅಥಣಿ ಹಾಗೂ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನೆರೆ ಸಂತ್ರಸ್ತರ ಶಿರಹಟ್ಟಿ ಗ್ರಾಮದಲ್ಲಿ ತಪ್ಪು ಸರ್ವೆ ಮಾಡಿದ್ದಾರೆ, ಅದನ್ನು ಮರು ಸರ್ವೆ ಮಾಡಿಸುವಂತೆ ಆಗ್ರಹಿಸಿದರು. ಮನೆಗೊಳಗ ಈ ಸಿ ಇದ್ದದ ಎ ಮಾಡ್ಯಾರು, ಎ ಇದ್ದದ ಬಿ ಮಾಡ್ಯಾರು, ಈ ಸಿ ಮಾಡ್ಯಾರು. ಹಿಂಗೆ ಅವರು ನಾವು ಮಾಡಿದ್ವಿ, ಅವ್ರು ಏನೇನು ತಪ್ಪಾಗಿದ್ದೀವಿ ಅದು ತಿದ್ದುಪಡಿ ಮಾಡಿ ಸರಿ ಮಾಡ್ತೀವಿ ಅಂದಾರ. ತಿದ್ದುಪಡಿ ಯಾರು ರೊಕ್ಕ ತೊಗೊಂಡು ಸರಿ ಮಾಡಿಲ್ಲ, ತಪ್ಪು ಯಾರು ಮಾಡ್ಯಾರೋ ಅವ್ರ ಮ್ಯಾಗ ಎಕ್ಷನ್ ಆಗ್ಬೇಕು. ಮೊದಲ ಅವ್ರ ಮ್ಯಾಗ ಮೊದಲು ಎಕ್ಷನ್ ಆಗ್ಬೇಕು, ಯಾರ್ಯಾರು ತಪ್ಪು ಮಾಡ್ಯಾರ. ಈಗ ಏನಾಗಿದ್ದು ಗೊತ್ತೇನ್ರಿ, ಜುಗ್ರೋಳ ಪಂಚಾಯತ್ ಇಟ್ಕೊಂಡು ಜೂಗಳ ಪಂಚಾಯತ್ ತನಕ ಎಷ್ಟು ಹಳ್ಳಿ ಬರ್ತಾವೆ, ಎಷ್ಟು ಮುಳುಗಡೆ ಆಗ್ಯವು, ಅಷ್ಟು ಹಳ್ಳಿಗಳ ಪಂಚಾಯತ್ ಒಳಗಿನ ಯಾರ್ಯಾರು ಅಪರಾಧ ಅಪರಾಧ ಮಾಡಿ ಇಂಥವು ಏನು ಕೆಲಸ ಮಾಡಿದ್ರೆ ಅವ್ರಿಗೆಲ್ಲರಿಗೂ ಎಕ್ಷನ್ ತೊಗೋಬೇಕು. ಆ ಎಕ್ಷನ್ ತೊಗೊಂಡ ಆಮ್ಯಾಗ ಮೊದಲನೇದು ಈಗ ನಿಮಗಂತೂ ಕಣ್ಣಿಗೆ ಕಾಣೈತಿ ದಿವಸ ಮಳೆ ಎಷ್ಟು ಮುಳುಗಿ. ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಖಾನಾಪುರದಲ್ಲಿ ಶಾಸಕಿ ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್ ಅವರ ಸಮ್ಮುಖದಲ್ಲಿ ನಡೆಯಿತು. ಆದಿಕವಿ ಶ್ರೀ ವಾಲ್ಮೀಕಿ ಮಹರ್ಷಿಯವರ ಜಯಂತಿನ ಶಾಸಕಿ ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್ ಭಾಗಿಯಾಗಿ ಪೂಜೆ ಸಲ್ಲಿಸಿ ಆಚರಣೆಯಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಯುವಸೇನೆ ಇಟಗಿಯ ಅಧ್ಯಕ್ಷರು ಯುವ ಧುರೀಣ ರಾಯಣ್ಣ ಸೇರಿದಂತೆ ಅನೇಕರು ಇದ್ದರು. ಸಂಚಾರಕ್ಕೆ ನಿಷೇಧವಿದ್ದರೂ ಚಿಕ್ಕಪಡಸಲ್ಗಿ ಸೇತುವೆ ಮೇಲೆ ಭಾರಿ ಗಾತ್ರದ ಲಾರಿಗಳು ಸೇರಿ ಬೈಕ್ಗಳು ಸಂಚರಿಸುತ್ತಿವೆ. ಕೃಷ್ಣಾ ನದಿ ಪ್ರವಾಹದಿಂದಾಗಿ ಭಾರಿ ಹಾನಿಗೀಡಾಗಿದ್ದ ಚಿಕ್ಕಪಡಸಲ್ಗಿ ಸೇತುವೆ ದುರಸ್ತಿ ಕಾರ್ಯ ಪೂರ್ಣಗೊಳ್ಳುವ ಮೊದಲೇ ಖಾಸಗಿ ವಾಹನಗಳು ರಾಜಾರೋಷವಾಗಿ ಓಡಾಡುತ್ತಿದ್ದು ಸಾರಿಗೆ ಸಂಸ್ಥೆ ಬಸ್ಗಳ ಸಂಚಾರಕ್ಕೆ ಅವಕಾಶ ನೀಡಿದ ಅಧಿಕಾರಿಗಳ ಕ್ರಮ ಪ್ರಯಾಣಿಕರ ಕೆಂಗಣಿಗೆ ಗುರಿಯಾಗಿದೆ. ಮಹಾರಾಷ್ಟ್ರದಲ್ಲಿ ಆಗಸ್ಟ್ ತಿಂಗಳಲ್ಲಿ ಉಂಟಾದ ಮೆಗಾಸ್ಫೋಟದ ಪರಿಣಾಮ ಕೊಯ್ನಾ ಜಲಾಶಯದಿಂದಾಗಿ ಕೃಷ್ಣೆಗೆ ಹರಿಸಿದ ನೀರಿನಿಂದ ವಿಜಯಪುರ ಧಾರವಾಡ ರಾಜ್ಯ ಹೆದ್ದಾರಿಗೆ ಅಡ್ಡಲಾಗಿ ನಿರ್ಮಿಸಿರುವ ಚಿಕ್ಕಪಡಸಲಿಗಿ ಸೇತುವೆ ಸಂಪೂರ್ಣ ಜಖಂಗೊಂಡಿತು. ಅಕ್ಕಪಕ್ಕದ ತಡೆಗೋಡೆ ಸೇರಿ ಸೇತುವೆ ಮಧ್ಯದಲ್ಲಿ 200 ಮೀಟರ್ನಷ್ಟು ರಸ್ತೆಯ ಡಾಂಬರ್ ಮತ್ತು ಕಾಂಕ್ರೀಟ್ ಕಿತ್ತು ಹೋಗಿ ರಸ್ತೆ ಸಂಚಾರ 2 ತಿಂಗಳಿಂದ ಸ್ಥಗಿತಗೊಂಡಿದೆ. ಈಗಾಗಲೇ ಸೇತುವೆ ಕಾಮಗಾರಿ 90% ಪೂರ್ಣಗೊಂಡಿದ್ದು ಡಾಂಬರೀಕರಣ ಮಾತ್ರ ಬಾಕಿ ಉಳಿದಿದೆ. ಕಾಮಗಾರಿ ಪೂರ್ಣಗೊಳ್ಳುವವರೆಗೂ ಸೇತುವೆ ಮೇಲಿನ ಸಂಚಾರ ನಿಷೇಧಿಸಿದ್ದರೂ ಒಂದು ವಾರದಿಂದ ಆಟೋ, ದ್ವಿಚಕ್ರ, ಮಿನಿ ವಾಹನ, ಭಾರಿ ಗಾತ್ರದ ಲಾರಿ, ಕಾರು, ಬಸ್ ಸೇರಿದಂತೆ ಅನೇಕ ವಾಹನಗಳು ಕಾಮಗಾರಿ ಪೂರ್ಣಗೊಳಿಸಲು ಅಡೆತಡೆಯಾಗುತ್ತಿವೆ. ಸಂಬಂಧಿಸಿದ ಅಧಿಕಾರಿಗಳು ಮಾತ್ರ ಖಾಸಗಿ ವಾಹನಗಳ ಸಂಚಾರ ತಡೆಯಲು ಕ್ರಮ ಕೈಗೊಂಡಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಮಕನ ಮರಡಿ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಿಸಲಾಯಿತು. ಮಹರ್ಷಿ ವಾಲ್ಮೀಕಿ ಯುವಕ ಮಂಡಳದ ವತಿಯಿಂದ ವಾಲ್ಮೀಕಿ ಜಯಂತಿ ಉತ್ಸವ ಆಚರಿಸಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಅವಕ್ಕ ಮಾದರ್ ಪೂಜೆ ನೆರವೇರಿಸಿ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಹೆಮ್ಮಾಡಿ ಗ್ರಾಮ ಪಂಚಾಯತಿಯ ಸದಸ್ಯರಾದ ದೇವಪ್ಪ ಹನೂರಿ, ಫಾರೆಸ್ಟ್ ಬರ್ಗಾಲಿ, ಹತ್ತರ್ಗಿ ಗ್ರಾಮ ಪಂಚಾಯತಿಯ ಸದಸ್ಯರಾದ ಪರಶುರಾಮ್ ಆಡಿ ಸೇರಿದಂತೆ ಅನೇಕರು ಇದ್ದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದ ರಸ್ತೆ ಹದಗೆಟ್ಟು ಹೋಗಿದೆ.
ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದ ರಸ್ತೆ ಹದಗೆಟ್ಟು ಹೋಗಿದೆ. ಈ ಕುರಿತು ಕಂಕನವಾಡಿ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟೇ ಬಾರಿ ಮನವಿ ಸಲ್ಲಿಸಿದ್ದು ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ. ಇದರಿಂದ ವಯೋವೃದ್ಧರಿಗೆ ಮಕ್ಕಳಿಗೆ ತಿರುಗಾಡಲು ತೊಂದರೆ ಉಂಟಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆ ಸರಿ ಮಾಡಿಸಿ ಅನುಕೂಲ ಮಾಡಿಕೊಡಿ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಮುಧೋಳ ರಸ್ತೆಯಲ್ಲಿ ಗೂಡ್ಸ್ ಹಾಗೂ ಬೈಕ್ ನಡುವೆ ಅಪಘಾತ ಸಂಭವಿಸಿದೆ. ಮುಧೋಳ ರಸ್ತೆಯಲ್ಲಿ ಗೂಡ್ಸ್ ವಾಹನ ಮತ್ತು ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಅಪಘಾತ ಸಂಭವಿಸಿದೆ. ಗೂಡ್ಸ್ ವಾಹನ ಜಮಖಂಡಿ ಮಾರ್ಗವಾಗಿ ಬರುತ್ತಿದೆ ಎಂದು ಸ್ಥಳೀಯರು ಹೇಳಿದ್ದಾರೆ. ಬೈಲಹೊಂಗಲ ತಾಲೂಕು ಆಡಳಿತವು ಆಯೋಜಿಸಿದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯ ಸಮಾರಂಭವು ಸಡಗರ ಸಂಭ್ರಮದಿಂದ ಜರುಗಿತು. ಬೈಲಹೊಂಗಲ ತಹಸೀಲ್ದಾರ್ ಸಭಾಭವನದಲ್ಲಿ ಶಾಸಕ ಮಹಾಂತೇಶ್ ದೊಡ್ಡಗೌಡ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಮೆರವಣಿಗೆಗೆ ಚಾಲನೆ ನೀಡಿದರು. ಮೆರವಣಿಗೆಯ ಸಂಗೊಳ್ಳಿ ರಾಯಣ್ಣ ವೃತ್ತದ ಮುಖಾಂತರ ಹಾಗೂ ಬಸ್ ನಿಲ್ದಾಣದ ಮಾರ್ಗವಾಗಿ ಶ್ರೀ ಶಿವಬಸವ ಕಲ್ಯಾಣ ಮಂಟಪದವರೆಗೆ, ನಂತರ ಶ್ರೀ 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 ಬಸವ ಕಲ್ಯಾಣ ಮಂಟಪದಲ್ಲಿ ಬೃಹತ್ ವೇದಿಕೆಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾರ್ಯಕ್ರಮದ ವೇದಿಕೆಯಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪೂಜೆ ಹಾಗೂ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ನಿಂಗಪ್ಪ ರಾಮಪ್ಪ ಮಾತನಾಡಿದರು. ವಾಲ್ಮೀಕಿ ಜಯಂತಿ ಅಂಗವಾಗಿ ವರದಿಗಾರ ಹನುಮಂತ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಬೈಲಹೊಂಗಲ ತಾಲೂಕು ಆಡಳಿತ ಹಾಗೂ ಶ್ರೀ ವಾಲ್ಮೀಕಿ ಜಯಂತಿ ಅಂಗವಾಗಿ ಶ್ರೀ ಮಹರ್ಷಿ ವಾಲ್ಮೀಕಿ ಜೀರ್ಣೋದ್ಧಾರ ಕಮಿಟಿ ಬೈಲಹೊಂಗಲ ಹಾಗೂ ಶ್ರೀ ವಾಲ್ಮೀಕಿ ಸೈನ್ಯ ಹಾಗೂ ಕರ್ನಾಟಕ ವಾಲ್ಮೀಕಿ ವೇದಿಕೆ ಬೈಲಹೊಂಗಲದ ವತಿಯಿಂದ ವರದಿಗಾರ ಶ್ರೀ ಹನುಮಂತ ಸಿದ್ದಪ್ಪ ದೊಡ್ಡಣ್ಣವರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. 5 ವರ್ಷಗಳಿಂದ ನೆಲಸಮ ಮಾಡಲಾಗದೆ ನೆನೆಗುದಿಗೆ ಬಿದ್ದಿದ್ದ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ಯಾ ಉರ್ದು ಶಾಲೆಯ ಶತಮಾನ ಕಟ್ಟಡದ ಬಗ್ಗೆ ಎಸ್ಎಸ್ವಿ ಟಿವಿ ಪ್ರಸಾರ ಮಾಡಿದ ವರದಿಗೆ ಶಿಕ್ಷಣ ಇಲಾಖೆ ಸ್ಪಂದಿಸಿ ಕಟ್ಟಡವನ್ನು ಡೆಮಾಲಿಷ್ ಮಾಡಿದೆ. ಚಿತ್ತಾಪುರ ಪಟ್ಟಣದ ಬಾಹರ್ಪೇಟ್ ರಸ್ತೆಯಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ಯಾ ಉರ್ದು ಶಾಲೆಯ ಕಟ್ಟಡ ಶತಮಾನಗಳಷ್ಟು ಹಳೆಯದಾಗಿದೆ. ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲಿ ಶಾಲಾ ಕಟ್ಟಡ ನಿರ್ಮಿಸಲಾಗಿದೆ. ಕಟ್ಟಡ ಸಂಪೂರ್ಣವಾಗಿ ಹಾಳಾಗಿ ಶಿಥಿಲಾವಸ್ಥೆಯಲ್ಲಿದ್ದರೂ ಕಟ್ಟಡ ನೆಲಸಮ ಮಾಡಿರಲಿಲ್ಲ. 2014 ಬಿಇಒ ತಹಸೀಲ್ದಾರ್ ಪಿಆರ್ಎ ಪಿಡಬ್ಲ್ಯೂಡಿ ಪಂಚಾಯತ್ ರಾಜ್ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಇಲಾಖಾ ಕಚೇರಿಗಳಿಗೆ ಅರ್ಜಿ ಮೇಲೆ ಅರ್ಜಿ ನೀಡಿದರೂ ಯಾವ ಪ್ರಯೋಜನವೂ ಆಗಿರಲಿಲ್ಲ. ಸೆಪ್ಟೆಂಬರ್ 23 ಎಸ್ಎಸ್ಪಿ ಟಿವಿ ಈ ಬಗ್ಗೆ ವಿಸ್ತೃತ ವರದಿ ಪ್ರಸಾರ ಮಾಡಲಾಗಿತ್ತು. ವರದಿ ನೋಡಿದ ಶಿಕ್ಷಣ ಇಲಾಖೆ ಶಾಲಾ ಕಟ್ಟಡದ ಸಮಸ್ಯೆನ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಕಟ್ಟಡ ನೆಲಸಮ ಮಾಡಲು ಆದೇಶ ನೀಡಿತ್ತು. ಅದರ ಪರಿಣಾಮ ಅಕ್ಟೋಬರ್ 10 ಮತ್ತು 11 ಎರಡು ದಿನಗಳಲ್ಲಿ ಶತಮಾನದ ಉರ್ದು ಶಾಲಾ ಕಟ್ಟಡ ನೆಲಸಮ ಮಾಡಲಾಗಿದೆ. 5 ವರ್ಷಗಳಿಂದ ಎಲ್ಲಾ ಕಚೇರಿಗೆ ಅಲೆದಾಡಿದ್ರೂ ಕಟ್ಟಡ ನೆಲಸಮ ಮಾಡಲು ಆಗಿರಲಿಲ್ಲ. ಎಸ್ಎಸ್ವಿ ಟಿವಿಯ ವರದಿ ಪರಿಣಾಮ ಕಟ್ಟಡಕ್ಕೆ ನೆಲಸಮ ಭಾಗ್ಯ ಒದಗಿ ಬಂದಿದೆ ಎಂದು ಶಾಲೆಯ ಮುಖ್ಯ ಗುರುಗಳು, ಶಿಕ್ಷಕರು, ಎಸ್ಡಿಎಂಸಿ ಅಧ್ಯಕ್ಷರು ಎಸ್ಎಸ್ವಿ ಟಿವಿಗೆ ಅಭಿನಂದಿಸಿದ್ದಾರೆ. 5 ವರ್ಷಗಳಿಂದ ಕಚೇರಿಯಿಂದ ಕಚೇರಿಗೆ ಅಲೆದಾಡಿದರೂ ಕಟ್ಟಡ ನೆಲಸಮ ಮಾಡಲು ಮೀನಾಮೇಷ ಮಾಡುತ್ತಿದ್ದ ಕಾರಣಕ್ಕೆ ಜೀವ ಕೈಯಲ್ಲಿ ಹಿಡಿದು ಮಕ್ಕಳು ಶಾಲೆಗೆ ಹೋಗುವಂತಾಗಿತ್ತು. ಮಕ್ಕಳೇ ಕಷ್ಟ ನೋಡಿದ ಎಸ್ಎಸ್ವಿ ಟಿವಿ ವರದಿ ಮಾಡಿ ಇಲಾಖೆ ಅಧಿಕಾರಿಗಳ ಕಣ್ಣು ತೆರೆಸಿ ಕಟ್ಟಡ ನೆಲಸಮ ಮಾಡುವಂತೆ ಮಾಡಿದೆ. ಮಕ್ಕಳಿಗೆ ಆತಂಕ ರಹಿತವಾಗಿ ಶಾಲೆಗೆ ಹೋಗಲು ಅನುಕೂಲ ಮಾಡಿದ ಎಸ್ಎಸ್ವಿ ಟಿವಿಗೆ ಸಾರ್ವಜನಿಕರು ಹಾಗೂ ಪಾಲಕರು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಶತಮಾನದ ಶಾಲಾ ಕಟ್ಟಡ ಹಿಂದುಗಡೆ ಇರುವ ಶಾಲಾ ಕಟ್ಟಡದಲ್ಲಿ ಅಂಗನವಾಡಿ ಕೇಂದ್ರವೊಂದು ನಡೆಸಲಾಗುತ್ತಿದೆ. ಈ ಕಟ್ಟಡ ನೆಲಸಮ ಮಾಡಿದಾಗಿನಿಂದ ಕಟ್ಟಡದ ಅವಶೇಷಗಳಾದ ಕಲ್ಲು, ಕಬ್ಬಿಣದ ರಾಡು ಎಲ್ಲೆಂದರಲ್ಲಿ ಬಿಸಾಡುವುದರಿಂದ ಶಾಲೆಯ ಒಳಗಡೆ ಹೋಗಲು ದಾರಿ ಇಲ್ಲದಂತಾಗಿದೆ. ಹರಾಜು ಪ್ರಕ್ರಿಯೆ ಮುಗಿಯುವವರೆಗೆ ಕಲ್ಲು ಕಬ್ಬಿಣ ತೆಗೆಯಲು ಬರಲ್ಲ ಎನ್ನುತ್ತಾರೆ ಗುತ್ತಿಗೆದಾರರು. ಪ್ರಾಥಮಿಕ ಶಾಲೆ ಈಗ ರಜೆ, ಹೀಗಾಗಿ ಮಕ್ಕಳು ಶಾಲೆಗೆ ಬರಲ್ಲ. ಆದರೆ ಅಂಗನವಾಡಿ ಕೇಂದ್ರಕ್ಕೆ ರಜೆ ಇಲ್ಲ. ಆ ಮಕ್ಕಳಿಗೆ ಆದಷ್ಟು ಬೇಗ ದಾರಿ ಮಾಡಿಕೊಡುವ ವ್ಯವಸ್ಥೆ ಶಿಕ್ಷಣ ಇಲಾಖೆ ಮಾಡಬೇಕಾಗಿದೆ. ಪ್ರಶಾಂತ್ ಪಾಟೀಲ್, ಟೆಂಗ್ಲಿ, ಎಸ್ಎಸ್ವಿ ನ್ಯೂಸ್, ಚಿತ್ತಾಪುರ್. ಸುಮಾರು 80 ವರ್ಷಗಳ ಹಿಂದೆ ಶರಾವತಿ ಹಿನ್ನೀರು ಪ್ರದೇಶದ ನಿವಾಸಿಗಳನ್ನ ಒಕ್ಕಲೆಬ್ಬಿಸಿ ಹೊಸನಗರ ಸಮೀಪದ ಕೊಡೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬುರುಡೆ ಜಾರು ಎಂಬಲಿಗೆ ತಲಾ ಒಬ್ಬರಿಗೆ 5 ಎಕರೆ ಜಮೀನನ್ನ ಸರ್ಕಾರ ನೀಡಿತ್ತು. ಇಲ್ಲಿ ಸರಿಸುಮಾರು 150 ಕುಟುಂಬಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ.
ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕೊಡೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬುರುಡೇಜಾರು ಎಂಬ ಕುಗ್ರಾಮದಲ್ಲಿ ಸುಮಾರು 150ಕ್ಕಿಂತ ಹೆಚ್ಚು ಕುಟುಂಬಗಳು ವಾಸವಾಗಿದ್ದು 80 ವರ್ಷಗಳ ಹಿಂದೆ ನೀರಿನ ಪರಿಣಾಮವಾಗಿ ಮುಳುಗಡೆ ಸಂತ್ರಸ್ತರು ಎಂದು ಗುರುತಿಸಿ ಅಂದಿನ ಸರ್ಕಾರ ಈ ಕುಟುಂಬಗಳನ್ನು ತೆರವುಗೊಳಿಸಿ ತಲಾ ಒಂದು ಕುಟುಂಬಕ್ಕೆ 5 ಎಕರೆ ಜಮೀನನ್ನು ನೀಡಿ ಬುರುಡೇಜಾರು ಎಂಬ ಗ್ರಾಮಕ್ಕೆ ಸ್ಥಳಾಂತರ ಮಾಡಿತ್ತು. ಆದರೆ ಅಂದಿನಿಂದ ಇಂದುವರೆಗೂ ಈ ಕುಗ್ರಾಮ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಇಲ್ಲಿ ದಿನನಿತ್ಯ ಬಳಕೆಗೆ ಬೇಕಾದ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದೆ. ಅಸಮರ್ಪಕ ಚರಂಡಿ ನಿರ್ವಹಣೆ, ಅಸಮರ್ಪಕ ರಸ್ತೆ ವ್ಯವಸ್ಥೆ, ಇನ್ನು ಅನೇಕ ವ್ಯವಸ್ಥೆಗಳಿಂದ ಈ ಗ್ರಾಮ ದುಸ್ಥಿತಿ ತಲುಪಿದೆ. ಈ ಗ್ರಾಮದಲ್ಲಿ ಸುಮಾರು 80 ವರ್ಷಗಳಿಂದ ನಮ್ಮ ಕುಟುಂಬಸ್ಥರು ವಾಸವಾಗಿದ್ದು ಸರ್ಕಾರ ಇದುವರೆಗೆ ಇಲ್ಲಿನ ದುಸ್ಥಿತಿಯ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಅಧಿಕಾರಿಗಳು ಭೇಟಿ ನೀಡುತ್ತಿಲ್ಲ. ಚುನಾವಣಾ ಸಂದರ್ಭದಲ್ಲಿ ಆಗಮಿಸುವ ಪ್ರತಿನಿಧಿಗಳು ಅನೇಕ ಆಶ್ವಾಸನೆಗಳನ್ನು ನೀಡಿ ಕಣ್ಮರೆಯಾದವರು ಇದುವರೆಗೂ ಈ ಗ್ರಾಮಕ್ಕೆ ಬಂದಿಲ್ಲ. ಸರ್ಕಾರಿ ಆಸ್ಪತ್ರೆಗೆ ತೆರಳಬೇಕೆಂದರೆ ಸುಮಾರು 15 ಕಿಲೋಮೀಟರ್ ನಡೆದುಕೊಂಡೇ ಚಲಿಸಬೇಕಾಗುತ್ತೆ. ರಸ್ತೆ ವ್ಯವಸ್ಥೆ ಸರಿಯಾಗಿ ಇಲ್ಲ, ವಾಹನಗಳ ವ್ಯವಸ್ಥೆ ಸರಿಯಿಲ್ಲ. ಒಂದು ದಿನ ವಿದ್ಯುತ್ ಬಂದು ಹೋದರೆ ಇನ್ನು ಒಂದು ವಾರದ ನಂತರವೇ ವಿದ್ಯುತ್ ಬರುತ್ತದೆ. ಕುಡಿಯುವ ನೀರಿನ ಒಂದು ಬಾವಿ ಕುಸಿದಿದೆ, ಇನ್ನೊಂದು ಬಾವಿಯ ನೀರು ಕುಡಿಯಲು ಯೋಗ್ಯವಾಗಿಲ್ಲ. ಮಳೆಗಾಲದಲ್ಲಿ ಹರಿದು ಬಂದ ನೀರನ್ನೇ ನಂಬಿ ಬಟ್ಟೆ ತೊಳೆಯಬೇಕಿದೆ. ಎಲ್ಲ ಸಮಸ್ಯೆಗಳನ್ನ ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಹೇಳಿದರು. ಚರಂಡಿಯಲ್ಲಿ ಹರಿದು ಬರುತ್ತಿರುವ ನೀರನ್ನೇ ನಂಬಿ ಮೂಲಭೂತ ಸೌಕರ್ಯಗಳಿಗೆ ಉಪಯೋಗಿಸುವಂತಾಗಿದೆ. ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದರೂ ಯಾರೂ ಸ್ಪಂದಿಸಿಲ್ಲ. ಚುನಾವಣಾ ಸಂದರ್ಭದಲ್ಲಿ ಆಗಮಿಸುವ ಜನಪ್ರತಿನಿಧಿಗಳು ಆಶ್ವಾಸನೆ ನೀಡಿದೆ ಹೊರತು ಯಾವುದೇ ಪ್ರಯೋಜನವಾಗಿಲ್ಲ. ಇದೇ ರೀತಿ ಮುಂದುವರೆದರೆ ಜನಜೀವನ ಅಸ್ತವ್ಯಸ್ತಗೊಳ್ಳದೆ ಆರೋಗ್ಯ ಇಲಾಖೆ ಕೂಡ ಈ ಗ್ರಾಮಕ್ಕೆ ಭೇಟಿ ನೀಡುತ್ತಿಲ್ಲ ಎಂದರು. ನಾನು ಕೂಡ ಇಲ್ಲೇ ಕಾಲ ಕಳಿತಿದ್ದೀನಿ, ಹೆಚ್ಚು ಕಮ್ಮಿ 60-75 ವರ್ಷ ಆಗಿದೆ. ಮೂಲತಃ ನೀವು ಎಲ್ಲಿಯವರು? ಮೂಲತಃ ನಮ್ದು ಮುಳುಗಡಿ. ಮುಳುಗಡಿಯಿಂದ ನಮ್ಗೆ ಇಲ್ಲಿ ಜಾಗ ಕೊಟ್ಟಿರೋ ಇಲ್ಲಿ ಕಾರಕ್ಕೆ ಬುರುಡೇಜಾರ್ ಗುಡ್ಡ ಅದಲ್ಲೆಲ್ಲ ಮಟ್ಟ ಮಾಡಿ ನೀರನ್ನ ಕೊಟ್ಟು ಚಾನಲ್ ಕೊಟ್ಟಿದ್ದಾರೆ. ಚಾನಲ್ ಕೊಟ್ಟರು ಕೂಡ ಇದ್ದದ್ದು ವ್ಯವಸ್ಥೆ ಇದನ್ನು ಸರಿ ಇಲ್ಲ. ಹಂಗಾಗಿ ಏನಾಗಿತ್ತು ಅಂತ ಕಂಡ್ರೆ ಈಗ ನಮ್ಗೆ ಏನಾಗಿತ್ತು ಅಂತ ಕುಡಿಯೋ ನೀರೊಂದು ಪರಿಸ್ಥಿತಿ ನಮ್ಗೆ ಭಾಳ ಕಷ್ಟ ಆಗಿದೆ. ಹಾಗಾಗಿ ಮಳೆ ಬಂದರೆ ಬೆಳೆ ನಮಗೆ, ಅದಿಲ್ಲ ಅಂದರೆ ಬೆಳೆ ಇಲ್ಲ ನಮಗೆ. ಆ ಲೆಕ್ಕಾಚಾರದಲ್ಲಿ ನಮಗೇನಾಗಿದೆ ಅಂತ ಕಂಡ್ರೆ ಇವತ್ತು ಈಗ ಕುಡಿಯೋ ನೀರು ಒಂದೆರಡು ದಿವಸ ಸಮಸ್ಯೆ ಅಲ್ಲ ಇದು. ಇದು ಬೋರು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಬೋರ್ ಕೊಟ್ಟಿದ್ದಾರೆ. ಬೋರ್ ಕೊಟ್ಟರೂ ಕೂಡ ನಮಗೆ ವ್ಯವಸ್ಥೆಗೆ ಕರೆಕ್ಟಾಗಿ ನೀರಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಾವು ಯಾರ ಹತ್ರ ಹೇಳೋವಂಥ ಪರಿಸ್ಥಿತಿಯಲ್ಲೂ ನಾವಿಲ್ಲ, ಯಾರು ಹೇಳಿದ್ರು ನಮ್ಮನ್ನು ಕೇಳೋವಂಥ ಪರಿಸ್ಥಿತಿಯಲ್ಲೂ ಯಾರಿಲ್ಲ. ಹಂಗಿದ್ದವಾಗ ಅಮ್ಮ ತಮ್ಮ ಹೆಸರು? ನನ್ನ ಹೆಸರು ಬಂಗಾರಮ್ಮ. ಏನು ಸಮಸ್ಯೆ ಇದೆ ಊರಿನಲ್ಲಿ? ಸಮಸ್ಯೆ ಏನಿದೆ ಊರಿನಲ್ಲಿ? ಸಮಸ್ಯೆ ಅಂದರೆ ಊರಿನಲ್ಲಿ ಏನು ಓಡಾಡೋಕ್ಕೂ ಆಗಿಲ್ಲ, ಪೂರ ಹಂಡ್ ಬಿದ್ದುಕೂತವ್ ರೋಡ್ ಪಾಡಲ್ಲ, ನೀರಿಲ್ಲ, ಜರ್ಕೆ ಬಿದ್ದೈತೆ ಬಾವಿ ಎಲ್ಲ. ಎರಡು ಬಾವಿ ಇದ್ರೆ ಎರಡು ಬಾವಿ ಜರ್ಕೆ ಬಿದ್ದವೆ, ನೀರು ಸೇಯಕ್ಕಿಲ್ಲ, ಕುಡಿಯರಿ ನೀರಿಲ್ಲ. ಈಗ ಚರಂಡಿ ನೀರಿನಲ್ಲಿ ನೀವು ಬಟ್ಟೆ ತೊಳಿತಾ ಇದ್ದೀರಿ? ಹಾಂ, ಚರಂಡಿ ನೀರನ್ನ ನಾವು ಬಟ್ಟೆ ತೊಳಿತಾ ಇದ್ವಿ. ಅದು ಗುರಿ ಕೋಣಕ್ಕೂ ಏನು ಇದಕ್ಕೆಲ್ಲ ವ್ಯವಸ್ಥೆ ಏನು ಇಲ್ಲ. ವ್ಯವಸ್ಥೆ ಮಾಡೋಕ್ಕೆ ಪೂರ ರಾಜಕೀಯರಿಗೆ ಎತ್ಕೊಳ್ಳೋದು, ಹೋಗಿ ಎಲ್ಲ ನಮ್ಮ ಸಮಸ್ಯೆ ನಮ್ಮ ಸಮಸ್ಯೆ ಅಂತ ಹೇಳೋದಾಗ್ತದೆ. ಈಗ ಎಲೆಕ್ಷನ್ ಓಟ್ ಕೇಳಕ್ ಬಂದ ಟೈಮಲ್ಲಿ ಆಶ್ವಾಸನೆ ಕೊಟ್ಟಿದ್ರಲ್ಲ, ಊರಿನ ಸಮಸ್ಯೆ ಹೇಳಿದ್ರೆ ಈಗ ಮಾಡ್ಕೊಟ್ಟೆವು, ನಾಳೆ ಮಾಡ್ಕೊಟ್ಟೆವು ಅಂತ ಓಟ್ ಹಾಕ್ಸೋಣಕ್ಕ ಮಾತ್ರ. ಓಟ್ ಹಾಕಿದ್ರ ಮೇಲೆ ಯಾರೂ ಇಲ್ಲ ಈ ಬದಿ. ಗ್ರಾಮ ಪಂಚಾಯತಿ ಗಮನ ತಗೊಂಬಂದಿದ್ರ ಇಲ್ಲ? ಗ್ರಾಮ ಪಂಚಾಯತ್ಗೆ ಇದ್ದೇ ನಾನು ಬಂದಿನಲ್ಲ, ಇದ್ದಾಗ ಹೇಳಿದ್ ಮಾಡಿದ್ದು ಇಷ್ಟೇ, ಈಗ ಮಾಡೋದು ಇಷ್ಟೇ. ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕು ಪಂಚಾಯತ್ ಯಾವುದೇ ರೀತಿ ಅನುದಾನ ಏನು ಕೊಟ್ಟಿಲ್ಲ? ಜಿಲ್ಲಾ ಪಂಚಾಯತ್ಗೆ ಎಲ್ಲ ಪಂಚಾಯತ್ಗೂ ಹೋಗಿ ಬಂದಾಗತ್ತೆ, ಎಲ್ಲ ಪಂಚಾಯತ್ಗಳು ಮಾಡ್ಕೊಡ್ತೀವಿ ಅಂತಾರೆ, ಬಂದು ಹೋಗ್ತಾರೆ ಮಾಡ. ಓಟ್ ಕೇಳುವಾಗ ಮಾತ್ರ ಬರ್ತಾರೆ? ಓಟ್ ಕೇಳೋ ಮಾತ್ರ ಬರ್ತಾರೆ. ಓಟ್ ಕೇಳೋ ಮಾತ್ರ ಸೊಂದಿ ಮೂಲೆಯಲ್ಲಿ ಇದ್ದರಿಗೂ 100 ರೂಪಾಯಿ ಕೊಡ್ತೀವಿ, 50 ರೂಪಾಯಿ ಕೊಡ್ತೀವಿ ಅಂತೇಳಿ ಆ ಒಂದು ಓಟ್ ಹಾಕ್ಸೋ ಬರ್ತಾರೆ. ಇದೇ ವಿಧ ನ್ಯೂಸ್ ಅಪ್ಡೇಟ್ಸ್ ಹೀಗೆ ನೋಡ್ತಾ ಇರಿ.